ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸಿಸಿಬಿ ಭರ್ಜರಿ ಭೇಟಿಯಾಡಿದ್ದಾರೆ. ಅಂದರೆ ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯಾವಟಿಕೆ ನಡೆಸ್ತಾ ಇದ್ದಂತಹ ಅಡ್ಡೆಯ ಮೇಲೆ ರೇಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ಭರ್ಜರಿ ಭೇಟೆಯಾಡಿದೆ. ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯಾವಟಿಕೆ ದಂಧೆ ನಡೆಸ್ತಾ ಇದ್ದ ಮಸಾಜ್ ಪಾರ್ಲರ್ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಸುಮಾರು 10 ಜನ ಸಿಸಿಬಿ ಅಧಿಕಾರಿಗಳ ತಂಡ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ಇರುವಂತಹ ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾನ ಫಸ್ಟ್ ಫ್ಲೋರ್ ಮತ್ತು 6ನೇ ಫ್ಲೋರ್ನಲ್ಲಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹೊರ ರಾಜ್ಯದಿಂದ ಬಂದು ಅನಿಲ್ ಎಂಬಾತ ಸ್ಪಾ ನಡೆಸ್ತಾ ಇದ್ದ. ಒಟ್ಟು 34 ರೂಮ್ಗಳನ್ನು ಒಳಗೊಂಡ ಬಹುಮಹಡಿ ಕಟ್ಟಡದಲ್ಲಿ ಹೊರರಾಜ್ಯ ಮತ್ತು ಹೊರದೇಶದಿಂದ ಯುವತಿಯರು ಮಹಿಳೆಯರನ್ನು ಕರೆಸಿ ಅನೈತಿಕ ಚಟುವಟಿಕೆಯನ್ನು ಈತ ನಡೆಸ್ತಾ ಇದ್ದ ಅಂತ ಗೊತ್ತಾಗಿದೆ. ಸದ್ಯಕ್ಕೆ ಮಾಲೀಕ ಅನಿಲ್ ಸೇರಿದಂತೆ ಒಟ್ಟು 44 ಮಹಿಳೆಯರು 34 ಗಿರಾಕಿಗಳನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಮಾಲೀಕ ಅನಿಲ್ಗೆ ಸೇರಿದ 1.5 ಕೋಟಿ ಮೌಲ್ಯದ ಬೆಂಜ್ ಕಾರನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಇದು ಸಿಸಿಬಿ ಭರ್ಜರಿ ಭೇಟಿ ಅಂತಲೇ ಹೇಳಬೇಕು. ಯಾಕೆಂದರೆ ಇಲ್ಲಿ ಸಿಕ್ಕಿರ್ತಕ್ಕಂಥವ್ರು 44 ಮಂದಿ ಹೊರ ರಾಜ್ಯದ ಯುವತಿಯರು ಮತ್ತು ಗಿರಾಕಿಗಳೊಂದು 34 ಜನ. ದೊಡ್ಡ ಮಟ್ಟದಲ್ಲಿ ಇಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ದು ಕನ್ಫರ್ಮ್ ಆಗಿದೆ. ಹೆಸರಿಗೆ ಸ್ಪಾ ಅಂತ ಹೆಸರು ಹಾಕ್ಕೊಳ್ಳೋದು ಬೋರ್ಡ್ ಮಾತ್ರ, ಸ್ಪಾ ಅಂತಂದ್ಬಿಟ್ಟು ಜೊತೆಗೆ ಇವ್ರದ್ದೆಲ್ಲ ರೆಗ್ಯುಲರ್ ಗಿರಾಕಿಗಳು. ಇವ್ರಿಗೆಲ್ಲರಿಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಕೊಂಡು ಟೈಮ್ ಬುಕ್ ಮಾಡಿಕೊಂಡು ಎಲ್ಲ ಮಾಡಿ ದೊಡ್ಡ ಮಟ್ಟದಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ರು. ಇಷ್ಟು ದಿನ ಯಾರ ಗಮನಕ್ಕೂ ಬಂದೇ ಇಲ್ಲ. ಈಗ ಪೊಲೀಸರಿಗೆ ಅನುಮಾನ ಬಂದು ಸುಮಾರು 10 ಜನ ಸಿಸಿಬಿ ಅಧಿಕಾರಿಗಳ ತಂಡ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ಇರತಕ್ಕಂಥ, ಇದನ್ನು ನೋಡ್ಕೊಳ್ಳಿ, ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾ ಅಂತಂದ್ಬಿಟ್ಟು ಇಲ್ಲಿ ನಡೀತಾ ಇದ್ದ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ, ಈ ದಂಧೆಯನ್ನು ರೇಡ್ ಮಾಡಿದ್ದಾರೆ. ಇವರಿಗೆ ಸ್ಪಾ ನಡೆಸೋದಕ್ಕೂ ಕೂಡ ಯಾವುದೇ ಪರ್ಮಿಷನ್ ಇರಲಿಲ್ಲ. ಸ್ಪಾ ಹೆಸರಿನಲ್ಲಿ ನಡೆಸ್ತಾ ಇರತಕ್ಕಂಥ ವೇಶ್ಯಾವಾಟಿಕೆ ದಂಧೆಗೆ ಈಗ ಕಡಿವಾಣ ಹಾಕಿದ್ದಾರೆ ಸಿಸಿಬಿ ಪೊಲೀಸರು.